ಕರೋನಾ ಮಹಾಮಾರಿ ಹಾವಳಿಯಿಂದಾಗಿ ಲಾಕ್ಡೌನ್ ಮುಂದುವರೆದಿದ್ದು ಎಲ್ಲರೂ ಮನೆಯಲ್ಲಿದ್ದಾರೆ ಸಾರ್ವಜನಿಕರೆಲ್ಲರೂ ಸುರಕ್ಷಿತವಾಗಿರಲು ವೈದ್ಯರು ನರ್ಸ್ಗಳು ಪೊಲೀಸರು ಸೇರಿದಂತೆ ಅನೇಕರು ಕರ್ತವ್ಯ ನಿರತರಾಗಿದ್ದು ತಮ್ಮ ಮನೆಯ ಮುಖವನ್ನೇ ನೋಡಿಲ್ಲ ಹಾಗೆ ಕರೋನಾ ಶಂಕಿತರನ್ನ ಆಸ್ಪತ್ರೆಗೆ ಸಾಗಿಸುವ ಕಾಯಕದಲ್ಲಿ ನಿರತರಾಗಿರುವ ಒನ್ ಏಟ್ ಆಂಬ್ಯುಲೆನ್ಸ್ ಸಿಬ್ಬಂದಿ ಸಹ ಕಾರ್ಯನಿರತರಾಗಿದ್ದಾರೆ ಒನ್ ಆಟ್ ಏಟ್ ಚಾಲಕರಿಗೆ ಮತ್ತು ಶುಶ್ರೂಷಕರಿಗೆ ರಾಯಚೂರು ಜಿಲ್ಲೆಯ ಜನತೆ ನಮನಗಳನ್ನು ಸಲ್ಲಿಸುತ್ತಿದ್ದಾರೆ ಶಂಕಿತರನ್ನ ಗುರುತಿಸಿ ಆಸ್ಪತ್ರೆಗೆ ಕರೆತರುವುದು ಮೊದಲಾದ ಕಾಯಕದಲ್ಲಿ ತೊಡಗಿಸಿಕೊಂಡಿರುವ ಒನ್ ಏಟ್ ಸಿಬ್ಬಂದಿ ಹಗಲಿರುಳೆನ್ನದೇ ಶ್ರಮಿಸುತ್ತಿದ್ದಾರೆ ವೈದ್ಯರಿಗೆ ಸಾಥ್ ನೀಡುತ್ತಿರುವ ಒನ್ನಾಟ್ ಆಟ್ ಸಿಬ್ಬಂದಿ ಕರೋನಾ ರಾಜ್ಯಕ್ಕೆ ಕಾಲಿಟ್ಟ ದಿನದಿಂದಲೂ ತಮ್ಮ ಮನೆಯ ಮುಖವನ್ನ ನೋಡಿಲ್ಲ ಕರೋನಾ ಎಫೆಕ್ಟ್ ಇರುವ ಇಂತಹ ಸಂದರ್ಭದಲ್ಲಿ ಶ್ರಮಿಸುತ್ತಿರುವ ಒನ್ಆಟ್ ಸಿಬ್ಬಂದಿ ಕಾರ್ಯಕ್ಕೆ ರಾಯಚೂರು ಜಿಲ್ಲೆಯ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಒನ್ ನಾಟ್ ಏಟ್ ತುರ್ತು ಸೇವೆಯು ಕೋವಿಡ್ ನೈನ್ಟೀನ್ ಸಂಬಂಧಿತ ಸೇವೆ ಹಾಗೂ ಉಳಿದ ಎಲ್ಲಾ ರೀತಿಯ ವೈದ್ಯಕೀಯ ಸೇವೆಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದು ತುರ್ತು ಸೇವೆಯ ಎಲ್ಲಾ ಸಿಬ್ಬಂದಿಯ ಸೇವಾ ಬದ್ಧತೆಯನ್ನು ಅಧಿಕಾರಿಗಳು ಪ್ರಶಂಸಿಸಿದ್ದಾರೆ ಬದ್ಧತೆಯಿಂದ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಸಿಬ್ಬಂದಿಗೆ ಅಗತ್ಯ ಸುರಕ್ಷತಾ ಸಾಮಗ್ರಿಗಳನ್ನು ವಿತರಿಸಲಾಗಿದ್ದು ಕರೋನಾ ವೈರಸ್ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಜನರಲ್ಲಿ ಕರೋನಾ ವೈರಸ್ ಸಂಬಂಧಿತ ಮುಂಜಾಗ್ರತೆಯ ಬಗ್ಗೆ ಸೂಕ್ತ ಮಾಹಿತಿ ನೀಡಲಾಗ್ತಿದೆ ಅಂತ ರಾಯಚೂರು ಜಿಲ್ಲಾ ತುರ್ತು ಪರಿಸ್ಥಿತಿ ನಿರ್ವಹಣೆ ಅಧಿಕಾರಿ ನಾಸೀರ್ ಹುಸೇನ್ ಹಾಗೂ ಜಿಲ್ಲಾ ಸಂಯೋಜಕರಾದ ನವೀನ್ ಅಮೃತ್ ಸಿಂಗ್ ತಿಳಿಸಿದ್ದಾರೆ